ಕಳೆದ ಒಂದು ಗಂಟೆಯಿಂದ ಒಂದು ಇಂಟ್ರೆಸ್ಟಿಂಗ್ ಸರ್ವೆಯ ಚರ್ಚೆ ಮಾಡ್ತಾ ಇದ್ದೀವಿ. ಇಂಡಿಯಾ ಟಿವಿ ಅವರು CNX ಸಂಸ್ಥೆಯೊಂದಿಗೆ ಸೇರಿಕೊಂಡು ನಡೆಸಿರುವಂತಹ ಸಮೀಕ್ಷೆ ಇದು. ಚುನಾವಣೆಗಳು ಘೋಷಣೆಯಾದ ನಂತರ ನಡೆದಿರುವಂತಹ ಸಮೀಕ್ಷೆ. NDA ಯಾವ್ಯಾವ ಪಕ್ಷಗಳು, INDA ಯಾವ್ಯಾವ ಪಕ್ಷಗಳು ಅನ್ನೋದು ಖಚಿತವಾದ ನಂತರ ನಡೆದಿರುವಂತಹ ಸಮೀಕ್ಷೆ ಇದು. ಆ ಕಾರಣಕ್ಕೆ ಸಮೀಕ್ಷೆಯ ಬಗ್ಗೆ ಮತ್ತಷ್ಟು ಕುತೂಹಲ. ಬ್ರೇಕ್ಗಿಂತ ಮುಂಚೆ ಉತ್ತರ ಪ್ರದೇಶದ ಸಂಖ್ಯೆಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. ಉತ್ತರ ಪ್ರದೇಶದಲ್ಲಿ BJP ಏಕಾಂಗಿಯಾಗಿ 11 ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಗಳಿಸಿಕೊಳ್ಳುತ್ತೆ. ಕಳೆದ ಸಲಕ್ಕೆ ಹೋಲಿಸಿದರೆ ಕಳೆದ ಸಲ 62 ಇತ್ತು, ಈ ಸಲ 73 ಆಗುತ್ತೆ. BJPಯ ಮಿತ್ರ ಪಕ್ಷಗಳ ಕಳೆದ ಸಲ 2 ಕ್ಷೇತ್ರದಲ್ಲಿದ್ದಂಥವ್ರು ಈ ಸಲ 4 ಕ್ಷೇತ್ರದಲ್ಲಿ ಗೆಲ್ತಾರೆ. ಆವಾಗ ಒಟ್ಟು NDA ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ 13 ಕ್ಷೇತ್ರಗಳನ್ನು ಜಾಸ್ತಿ ಗಳಿಸಿಕೊಳ್ಳುತ್ತೆ. ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋದು INDA ಮೇಲೆ. ಕಳೆದ ಸಲ SP ಮತ್ತು ಕಾಂಗ್ರೆಸ್ ಸೇರಿಕೊಂಡು 13 ಕ್ಷೇತ್ರದಲ್ಲಿದ್ದಂಥವರು ಈ ಸಲ 3 ಕ್ಷೇತ್ರಗಳಿಗೆ ಇಳಿತಾರೆ ಅನ್ನುವ ಭವಿಷ್ಯವನ್ನು ಈ ಸಮೀಕ್ಷೆ ನುಡಿತಾ ಇದೆ. ಹತ್ತಿರದಲ್ಲಿರುವ ಇನ್ನೊಂದು ರಾಜ್ಯ, ದೊಡ್ಡ ರಾಜ್ಯ, ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ BJP 22, TMC 19 ಅಂತ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ ಒಂದು ಸ್ಥಾನವನ್ನು ಗಳಿಸಿಕೊಳ್ಳುತ್ತೆ ಅಂತ. ಕಳೆದ ಸಲಕ್ಕೆ ಹೋಲಿಸಿದರೆ BJPಯ 4 ಸ್ಥಾನಗಳು ಇಲ್ಲಿ ಜಾಸ್ತಿ ಆಗ್ತವೆ. ಕಳೆದ ಸಲ BJP 18 ಗಳಿಸಿಕೊಂಡಿತ್ತು, ಈ ಸಲ 22 ಆಗುತ್ತೆ. ಕಳೆದ ಸಲ ತೃಣಮೂಲ ಕಾಂಗ್ರೆಸ್ 22 ಗಳಿಸಿಕೊಂಡಿತ್ತು, ಈ ಸಲ 19 ಆಗುತ್ತೆ. ಕಳೆದ ಸಲ ಕಾಂಗ್ರೆಸ್ 2 ಕ್ಷೇತ್ರದಲ್ಲಿತ್ತು, ಈ ಸಲ 1 ಕ್ಷೇತ್ರದಲ್ಲಿದೆ ಅಂತ. ಪಶ್ಚಿಮ ಬಂಗಾಳಕ್ಕೆ ತಾಗಿಕೊಂಡಿರುವ ಇನ್ನೊಂದು ರಾಜ್ಯ ಬಿಹಾರ. ಬಿಹಾರ 40 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯ. BJP ಕಳೆದ ಸಲ 17, ಈ ಸಲವೂ 17. JDU ಕಳೆದ ಸಲ 16, ಈ ಸಲ 14. JDU BJPಯ ಮಿತ್ರ ಪಕ್ಷಕ್ಕೆ -2 ಆಗತ್ತೆ. LJP ಕಳೆದ ಸಲ 5, ಈ ಸಲ 1. RJD ಕಳೆದ ಸಲ 1 ಇರಲಿಲ್ಲ, ಈ ಸಲ 1 ಸ್ಥಾನ ಗಳಿಸಿಕೊಳ್ಳುತ್ತೆ. ಆವಾಗ INDA ಮೈತ್ರಿಕೂಟದ ಅಕೌಂಟಿಗೆ ಹೋಗುತ್ತೆ RJD. ಕಾಂಗ್ರೆಸ್ ಕಳೆದ ಸಲ 0 ಇತ್ತು, ಈ ಸಲ 1 ಕ್ಷೇತ್ರವನ್ನು ಗಳಿಸಿಕೊಳ್ಳುತ್ತೆ. ಕಾಂಗ್ರೆಸ್ಸಿಗೆ 1 ಆ್ಯಡ್ ಆಗುತ್ತೆ. ಇತರೆ ಕಳೆದ ಸಲ ಇರಲಿಲ್ಲ, ಈ ಸಲ 2 ಇರ್ತಾರೆ. ಬಿಹಾರದ ಸಂಖ್ಯೆ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ 3 ರಾಜ್ಯಗಳನ್ನು ಕೊಟ್ಟಿದೆ. ಮತ್ತೊಮ್ಮೆ ರಮೇಶ್ ಬಾಬು ಅವ್ರ ಹತ್ರ ಹೋಗ್ತಾ ಇದ್ದೀನಿ ನಾನು. ಕಾಂಗ್ರೆಸ್ ವಕ್ತಾರ ನಮ್ಮ ಜೊತೆಗಿದ್ದಾರೆ. ರಮೇಶ್ ಬಾಬು ಅವರೇ, ಹಿಂದಿ ಬೆಲ್ಟ್ ಅಂತ ಏನು ಕರಿತೀವಿ, ಅಫ್ಕೋರ್ಸ್ ಪಶ್ಚಿಮ ಬಂಗಾಳ ಹಿಂದಿ ಬೆಲ್ಟ್ನಲ್ಲಿ ಬರೋದಿಲ್ಲ. ಹಿಂದಿ ಬೆಲ್ಟ್ನಲ್ಲಿ ಉತ್ತರ ಭಾರತದಲ್ಲಿ BJP ಕ್ಲೀನ್ ಸ್ವೀಪ್ ಮಾಡುವ ರಾಜ್ಯಗಳ ಪಟ್ಟಿಗಳನ್ನೇ ಕೊಡ್ತಾ ಇದ್ದಾವೆ ಸಮೀಕ್ಷೆಗಳು. ಕ್ಲೀನ್ ಸ್ವೀಪ್, ಎಲ್ಲ ಸ್ಥಾನಗಳನ್ನು ಇಲ್ಲಿ BJP ಗೆಲ್ಲುತ್ತೆ ಅಂತ. ಕಳೆದ ಸಲವೂ 6 ರಾಜ್ಯಗಳು ಹಂಗಿದ್ವು. ನೀವೀಗ ವಿಶ್ಲೇಷಣೆ ಮಾಡಿರ ರಾಜ್ಯಕ್ಕೆ ಸೀಮಿತವಾಗಿ ಮಾತ್ರ ಮಾತಾಡ್ತೀನಿ. ಎಸ್ UPನಲ್ಲಿ ತಾವು ಏನು ಹೇಳಿದ್ದೀರಾ, ಕಳೆದ ಸಾರಿ 62 ಇತ್ತು, ತಾವು ಈ ಸಲ 71-72 ಕೊಡ್ತಾ ಇದ್ದೀರಾ. INDA TV ಕೊಡ್ತಾ, INDA TV ಎಸ್ ಐ ವಾಟ್ ಐ ಆಮ್ ಟೆಲಿಂಗ್ ಅಂದರೆ ನಿಮ್ಮ ಸರ್ವೆನಲ್ಲಿ ನಾವೇನು ಚರ್ಚೆ ಮಾಡ್ತಿದ್ದೀವಿ. ಎಸ್, 62 ಈ ಸಲ 12-18 ಸೀಟು UPನಲ್ಲಿ ಕಡಿಮೆ ಆಗುತ್ತೆ. ಇದು ಇವತ್ತು ಅಲ್ಲಿರ್ತಕ್ಕಂಥ ಹೊಸ ಈಕ್ವೇಷನ್ನು. ಅಂದರೆ 50 ಸ್ಥಾನಗಳಿಗೆ BJP ಬರಬಹುದು ಖಂಡಿತ. UPನಲ್ಲಿ ನಾನು ಹೇಳ್ತಾ ಇರೋದು, UPನಲ್ಲೇ ಅವರ ಶಕ್ತಿ ಕಡಿಮೆ ಆಗುತ್ತೆ. ಸಮಾಜವಾದಿ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಹೊಂದಾಣಿಕೆ ಮೇಲೆ, ಹೋದ ಸಲ BSP ಹೊಂದಾಣಿಕೆ ಇತ್ತು, ಈ ಸಲ BSP ಇಲ್ಲ. ಅಸೆಂಬ್ಲಿನಲ್ಲಿ ಅವ್ರು ಬೇರೆ ಬೇರೆ ಆದರು. ಈ ಸಲ ಕಾಂಗ್ರೆಸ್ ಪಾರ್ಟಿ ಮತ್ತು ಸಮಾಜವಾದಿ ಪಾರ್ಟಿ ಹೊಂದಾಣಿಕೆ ಮೇಲೆ ಹೋಗ್ತಾ ಇದ್ದಾರಲ್ಲಿ, ಈ ಸಲ ಕನಿಷ್ಠ ಅಲ್ಲಿ BJPಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು 62 ಕನಿಷ್ಠ 10-12 ಸ್ಥಾನ ಕಡಿಮೆ ಆಗಂಥದ್ದು ಸ್ಪಷ್ಟ ಇದೆ. ಇದು ಒಂದು ಕಡೆ. ಓಕೆ, ಎರಡನೇ ತಾವೇನೀಗ ಅಲ್ಲ ನಾನು ರಾಮ ಮಂದಿರದ ಇಫೆಕ್ಟು ಇಂಪ್ಯಾಕ್ಟು ಅನ್ನೋದು ಇದ್ದರೆ ಅದು ಅತಿ ಹೆಚ್ಚು ಕಾಣಿಸ್ಕೊಳ್ಬೇಕಾಗಿರೋದು ಉತ್ತರ ಪ್ರದೇಶದಲ್ಲಿ. ಅದ್ರದ್ದು ಇಂಪ್ಯಾಕ್ಟ್ ಹೋಗೋದ್ರಿ ಆಗೋದಿರಲಿ, ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತಿದ್ದಿರ್ತಾವೆ. ಇಡೀ ದೇಶದಲ್ಲಿ ರಾಮ ಮಂದಿರದ ಎಫೆಕ್ಟು ಆಗೋದಕ್ಕೆ ಸಾಧ್ಯತೆ ಇಲ್ಲ, ಇದು ಎಲ್ಲ ಸರ್ವೆಗಳು ಹೇಳ್ತಾ ಇದ್ದಾವೆ. ಓಕೆ, ಇವತ್ತು ರಾಮ ಮಂದಿರದ್ದು ಎಲ್ಲರೂ ಸಹ ರಾಮನ ಗೌರವ ಕೊಡ್ತಾರೆ, ಆರಾಧನೆ ಮಾಡ್ತಾರೆ, ಅದು ಚುನಾವಣೆಯಲ್ಲಿ ಓಟಾಗಿ ಮಾರ್ಪಾಡು ಆಗ್ತಾ ಇಲ್ಲ. ಇದು ಒಂದು ಕಡೆ. ಇನ್ನು ಬಿಹಾರದ ವಿಚಾರ ತಾವೇನು ಹೇಳ್ತಾ ಇದ್ದೀರಾ ಚಿಕ್ಕದು. ಉತ್ತರ ಪ್ರದೇಶದಲ್ಲಿ ಒಂದು ವೇಳೆ 20 ಸೀಟ್ಗಳು 62 ಇದ್ದದ್ದು 50 ಬರೋದಿದ್ದರೆ ಕಾಂಗ್ರೆಸ್ನ ಗಾಂಧಿ ಕುಟುಂಬದಿಂದ ಯಾರು ಯಾಕೆ ರಾಯಬರೇಲಿ ಮತ್ತು ಅಮಿತ್ ಹಿಲ್ ಸ್ಪರ್ಧಿಸ್ತಾ ಇಲ್ಲ? ಕಾಂಗ್ರೆಸ್ಸಿಂದ ಅಲ್ಲಿ ಏನಕ್ಕೆ ಸ್ಪರ್ಧೆ ಮಾಡಿಲ್ಲ ಅನ್ನೋದು ಅದು ನಮ್ಮ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ನು, ಪೊಲಿಟಿಕಲ್ ಸ್ಟ್ರಾಟಜಿ. ಇಲ್ಲ ದಯಮಾಡಿ ಯಾರು ನಕ್ಬಿಟ್ರೆ ನೀವು, ಇಟ್ ಈಸ್ ಅವರ್ ಸ್ಟ್ರಾಟಜಿ. ನಾನು ಇಲ್ಲಿ ಕೂತ್ಕೊಂಡು ಅದು ಯಾಕೆ ಅಂತ ಇವತ್ತು ಚರ್ಚೆ ಮಾಡೋಕೆ ನಾನು ತಯಾರಿಲ್ಲ. ಇಟ್ ಈಸ್ ಅವರ್ ಪೊಲಿಟಿಕಲ್ ಸ್ಟ್ರಾಟಜಿ. ಇವತ್ತು ಸಹ ನಮ್ಗೆಲ್ಲ ಕೆಲವು ಕ್ಷೇತ್ರ ನಮ್ಗೆ ಎಲ್ಲ ಕಾಲನೇನು 80-70 ಜಿಲ್ಲೆನಲ್ಲಿ ನಾವು ಹೋಗ್ಬಿಟ್ಟು 50 ಗೆಲ್ತೀವಿ ಅಂತ ಹೇಳ್ತಾ ಇಲ್ಲ. ನಮ್ಮ ಶಕ್ತಿ ಏನಿದೆ
ಅದು ಇಂಪ್ರೂವ್ ಆಗಿದೆ. ಅಲ್ಲಿ ಅವ್ರು ಗೆದ್ದಿರ್ತ ಕಳೆದ ಬಾರಿ ಏನು ಬಿ ಜೆ ಪಿ ಅಥವಾ ಎನ್ ಡಿ ಎ ಗೆದ್ದಿತ್ತು ಅವ್ರಿಗೆ 10ರಿಂದ 12 ಸ್ಥಾನ ಯು ಪಿನಲ್ಲಿ ಕಡಿಮೆ ಆಗುತ್ತೆ ಅನ್ನೋ ಮಾತನ್ನು ಅಷ್ಟೇ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಏಕಾಂಗಿಯಾಗಿ ಉತ್ತರ ಪ್ರದೇಶ ಎಷ್ಟು ಗೆಲ್ಲುತ್ತೆ ಅಂತ ಯಾವುದು ಕಾಂಗ್ರೆಸ್? ಕಾಂಗ್ರೆಸ್ ಅಲ್ಲಿ ಕನಿಷ್ಠ 7ರಿಂದ 8 ಸ್ಥಾನ ಗೆಲ್ಲುವಂಥ ಅವಕಾಶ ಇದೆ, 7ರಿಂದ ಹೊಂದಾಣಿಕೆ ಮೇಲೆ ಸಮಾಜದ. ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆರವರನ್ನೇ ಅಲ್ಲಿ ಕ್ಯಾಂಡಿಡೇಟ್ ಮಾಡಬೇಕನ್ನೋ ವಿಷಯ ಚರ್ಚೆ ಆಗಿತ್ತು. ಇವತ್ತು ನಾನು ಹೇಳಿರ್ತಕ್ಕಂಥಲ್ಲ, ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆರವರ ಪ್ರಭಾವ ಸುಮಾರು 50ರಿಂದ 55 ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ, ನಾರ್ತಲ್ಲಿ, ನಾಟ್ ಸೌತ್, ನಾರ್ತಲ್ಲಿ ಖರ್ಗೆರವರ ಪ್ರಭಾವ ಇದೆ ಅನ್ನೋ ಮಾತನ್ನು ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದು. ಅವ್ರು ನಮ್ಮ ಜೊತೆ ಇವತ್ತಿದ್ದಾರೋ ಅಥವಾ ಚರ್ಚೆ ಸ್ಪರ್ಧೆ ಮಾಡ್ತಿರೋದು ಬೇರೆ ವಿಚಾರ, ಜೊತೆಲಿದ್ದಂಥ ಸಂದರ್ಭದಲ್ಲಿ ಅವರು ಹೇಳಿದಂಥದ್ದು ಇದು ಫ್ಯಾಕ್ಟು. ಇವತ್ತು ಯು ಪಿನಲ್ಲಿ ಬೇರೆ ಬೇರೆ ಈಕ್ವೇಷನ್ನು, ಅದು ಒಂದು ಕಡೆ. ಬಿಹಾರದ ತಾವೇನು ಹೇಳ್ತಾ ಇದ್ದೀರಾ, ನಾನು ಬಹಳ ಸ್ಪಷ್ಟವಾಗಿ ಉತ್ತರ ಪ್ರದೇಶನೇ ಸರ್ ದೊಡ್ಡ ರಾಜ್ಯ, ತುಂಬಾ ರೆಲೆವೆಂಟ್ ರಾಜ್ಯ ಆದ್ರಿಂದ ಕೇಳ್ತಾ ಇದ್ದೀನಿ. ಅಂಥದ್ದು ಏನು ಬದಲಾಗಿದೆ ಅಲ್ಲಿ? ಕಾಂಗ್ರೆಸ್ ತನ್ನ ಪರ್ಫಾರ್ಮೆನ್ಸ್ ಅನ್ನು 7 ಪಟ್ಟು ಹೆಚ್ಚು ಮಾಡಿಕೊಳ್ಳುವಂಥದ್ದು ಯಾವ ಬದಲಾವಣೆ ಆಗಿದೆ? ಇಡೀ ದೇಶದಲ್ಲಿ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ, 80 ಕ್ಷೇತ್ರ ಇರ್ತಕ್ಕಂಥದ್ದು. ಕಳೆದ ಬಾರಿ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕೊರತೆ ಇದ್ದಿಂದ, ವೋಟ್ಸ್ ಪಿಟ್ ಆಗಿದ್ದರಿಂದ, ಸಮಾಜವಾದ ಪಾರ್ಟಿ ಸ್ಪರ್ಧೆಯಲ್ಲಿ ಇದ್ದಿದ್ದರಿಂದ ಆವತ್ತು ನಮಗಾದಂಥ ಹಿನ್ನಡೆ ಸ್ಪಷ್ಟ. ಇವತ್ತಾಗಿರ್ತಕ್ಕಂಥ ಬದಲಾವಣೆ ತಾವು ಕೇಳಿದ್ರಿ, ಏನು ನಿಮಗೆ ಪ್ಲಸ್ ಪಾಯಿಂಟ್ ಏನಂತ ಕೇಳಿದ್ರಿ, ಇದೇ ಪ್ಲಸ್ ಪಾಯಿಂಟು. ಬೆಲೆ ಏರಿಕೆ ವಿಷಯನೇ ಪ್ಲಸ್ ಪಾಯಿಂಟು. ದೇಶದಲ್ಲಿ ಸಂವಿಧಾನ ಉಳಿಬೇಕು ಅನ್ನೋದೇ ಪ್ಲಸ್ ಪಾಯಿಂಟು. ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋದೇ ಪ್ಲಸ್ ಪಾಯಿಂಟು. ಇದ್ರ ಮೇಲೆ ಚುನಾವಣೆ ಆಗ್ತಾ ಇರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ರಜಾಪ್ರಭುತ್ವ ಬೇಕಾ, ಏಕ ವ್ಯಕ್ತಿತ್ವದ ಆಡಳಿತ ಬೇಕು ಅನ್ನೋ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇದ್ರ ಮೇಲೆ ಚುನಾವಣೆ ಆಗಂಥದ್ದು. ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಈಕ್ವೇಷನ್ ಬರುತ್ತೆ. ಹಿಂದೆ ನಾವು ಚುನಾವಣೆಗಳು ಮಾಡಿದಂಥ ಸಂದರ್ಭದಲ್ಲೂ ಸಹ ನಾವೇನು ಯು ಪಿನಲ್ಲಿ ಒಟ್ಟು ಅನ್ಡಿವೈಡೆಡ್ ಯು ಪಿನಲ್ಲಿ ನಾವೇನು ಮೆಜಾರಿಟಿ 90% ಗೆಲ್ತಾ ಇದ್ವೋ, 78 ಸ್ಥಾನದಲ್ಲಿ ಏನು ಫಲಿತಾಂಶ ಬಂತು ಅಂತಲೂ ಗೊತ್ತಿದೆ. ಇವತ್ತು ಅದೇ ಸಂದರ್ಭ ಇವತ್ತು ಮತ್ತೆ ಮರುಸೃಷ್ಟಿ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಯು ಪಿನಲ್ಲಿ ನಾನು ಬರೀ ನಾವೇನೋ ಸಮಾಜವಾದ ಪಾರ್ಟಿ ಜೊತೆ ಒಂದಾಗ್ಬಿಟ್ಟಿದ್ದೀವಿ ಗೆದ್ದಿದ್ದೀವಿ ಅಲ್ಲ. ಏನಿವತ್ತು ಆ್ಯಂಟಿ ಇನ್ಕಂಬೆನ್ಸಿ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಫೇಲ್ಯೂರ್ಸ್ ಏನಿದೆ, 10 ವರ್ಷದಲ್ಲಿ 10 ಮಹಾ ಅಪರಾಧಗಳು ಇವರು ಏನು ಮಾಡಿದ್ದಾರೆ, ಇವೆಲ್ಲವೂ ಚುನಾವಣೆಯಲ್ಲಿ ಇಶ್ಯೂ ಆಗುತ್ತೆ. ಉದ್ಯೋಗದ ಇಶ್ಯೂ ಆಗುತ್ತೆ, ಬೆಲೆ ಏರಿಕೆ ಇಶ್ಯೂ ಆಗುತ್ತೆ, ಅದೇ ಸಂದರ್ಭದಲ್ಲಿ ರಾಜ್ಯಗಳಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯನೂ ಇಶ್ಯೂ ಆಗುತ್ತೆ. ಈ ಕಾರಣಕ್ಕೆ ಯು ಪಿನಲ್ಲಿ ನಮ್ಮ ಶಕ್ತಿ ವೃದ್ಧಿ ಆಗುತ್ತೆ, ಬಿ ಜೆ ಪಿ ಶಕ್ತಿ ಕಡಿಮೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಬಿಹಾರದ ತಾವೇ 40 ಕ್ಷೇತ್ರ ಚರ್ಚೆ ಮಾಡ್ತಾ ಇದ್ದೀರಾ. ಮೊನ್ನೆ ನಿತೀಶ್ ಕುಮಾರ್ ಜೊತೆ ಇವರೇನು ಹಿಂದೆ ಪಾರ್ಲಿಮೆಂಟಲ್ಲೂ ಸಹ ನಿತೀಶ್ ಕುಮಾರ್ ಜೊತೆ ಹೊಂದಾಣಿಕೆ ಇತ್ತು. ಇವತ್ತೇನು ನಿತೀಶ್ ಕುಮಾರ್ ಇಲ್ಲಿ ಬಿಟ್ಟು ಅಲ್ಲಿಗೆ ಶಿಫ್ಟ್ ಆಗಿದ್ದಾರೆ, ಅವ್ರದ್ದು ಏನು ಆ್ಯಂಟಿ ಇನ್ಕಂಬೆನ್ಸಿ ಇದೆ, ಅದರ ಪಾಲುದಾರರು ಇವತ್ತು ಬಿ ಜೆ ಪಿ. ಹಾಗಾಗಿ ಅಲ್ಲಿ ಸಹ 50% ಚುನಾವಣೆ ಆಗುತ್ತೆ. 40 ಕ್ಷೇತ್ರದಲ್ಲಿ 20 ಕ್ಷೇತ್ರ ನಾವು ಗೆಲ್ತೀವಿ. ಏನು ನಮ್ಮ ಇಂಡಿಯಾ ಒಕ್ಕೂಟ, ಇಂಡಿಯಾ ಅಲಿಯನ್ಸ್ ಇದೆ, ಕನಿಷ್ಠ 20 ಕ್ಷೇತ್ರ ಗೆಲ್ತೀವಿ. ಅಲ್ಲಿ 38 ಗೆದ್ದವರಿಗೆ 18 ಕ್ಷೇತ್ರ ಮೈನಸ್ ಆದರೆ ಇಟ್ ಈಸ್ ನಾಟ್ ಎ ಸೆಟ್ ಬ್ಯಾಕ್ ಟು ದ ಎನ್ ಡಿ ಎ. ನೀವು ಹೇಳೋ ಸಂಖ್ಯೆಗಳು ನಿಜ ಆದ್ರೆ ದೊಡ್ಡ ಇದೇ ಸಂಖ್ಯೆಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇಂಡಿಯಾ 300 ಸಮೀಪ ಬರುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನೀವು ಬೇರೆ ರಾಜ್ಯಗಳು ಬಂದಾಗ ನಾನು ಚರ್ಚೆಗೆ ಬರ್ತೀನಿ. ಏನು ಅವ್ರು ಎನ್ಮಾಸ್ ಗೆದ್ದಿದ್ರಲ್ಲ, ರಾಜಸ್ಥಾನ ಇರ್ಬೋದು, ಹಿಮಾಚಲ ಪ್ರದೇಶ ಇರ್ಬೋದು, ಪಂಜಾಬ್ ಇರ್ಬೋದು, ಔಟ್ ಆಫ್ ಔಟ್ ಗೆದ್ದಿದ್ರಲ್ಲ, ಇವತ್ತು ಆ ಪರಿಸ್ಥಿತಿ ದೇಶದಲ್ಲಿ ಇಲ್ಲ. ದಟ್ ಈಸ್ ವೈ ಬಿ ಜೆ ಪಿ ಇಸ್ ಗೋಯಿಂಗ್ ಟು ಗೆಟ್ ಸೆಟ್ ಬ್ಯಾಕ್. ಇಟ್ ಈಸ್ ವೆರಿ ಕ್ಲಿಯರ್. ನೀವು ಯು ಪಿ ತಗೊಳ್ಳಿ, ಬಿಹಾರ ತಗೊಳ್ಳಿ, ಮತ್ತೊಂದು ರಾಜ್ಯ ತಗೊಳ್ಳಿ, ಎಲ್ಲ ಕಡೆ ಇವತ್ತು ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದೇ ಅಂಶದ ಮೇಲೆ. ಸಂವಿಧಾನ ಉಳಿಬೇಕೋ, ಪ್ರಜಾಪ್ರಭುತ್ವ ಉಳಿಬೇಕೋ, ಬೇಡುವನ್ನೋ ವಿಚಾರ. ಆಗಲೇ ನನ್ನ ಸ್ನೇಹಿತರು ಹೇಳಿದ್ರು ಅದ್ಯಾವುದೋ ಒಂದು 1.5 ಕೋಟಿ ಒಂದು ವೀಕ್ಷಣೆ ಆಗಿದೆ ಯೂಟ್ಯೂಬ್ ಅಂತೇಳಿ. ಇವರು ಯೂಟ್ಯೂಬ್ಗಳು ಇಟ್ಕೊಂಡು ಚುನಾವಣೆ ಮಾಡಿದಂಥವ್ರು ಇವತ್ತು ಜನ ಒಂದು ಯೂಟ್ಯೂಬ್ನ 1.5 ಕೋಟಿ ನೋಡಿದ್ರೆ ನೋಡ್ಬಿಟ್ರೆ ಓಟ್ ಹಾಕ್ತಾರಾ ಅಂತಾರೆ. ಇವತ್ತು ಇಷ್ಟು ದಿವಸ ಇವ್ರು ಮಾಡಿದ್ದೇನು ಅಂದರೆ ಇವ್ರಿಗೆ ಅನುಕೂಲ ಆದರೆ ಒಪ್ಕೊಳ್ಳೋಂಥದ್ದು, ಇಲ್ಲ ಅಂದರೆ ಟೀಕೆ ಮಾಡೋಂಥದ್ದು. ಅದರ ಇಂಡಿಕೇಷನ್ ಏನಂದರೆ 1.5 ಕೋಟಿ ಒಂದು ದಿವಸದಲ್ಲಿ 24 ಗಂಟೆಯಲ್ಲಿ ವೀಕ್ಷಣೆ ಮಾಡಿರೋದ ಇಂಡಿಕೇಷನ್ ಏನಂದರೆ ಆ್ಯಂಟಿ ಇನ್ಕಂಬೆನ್ಸಿ ಸ್ಟಾರ್ಟ್ ಆಗಿದೆ, ಮೋದಿರವರ ಅಲೆ ಕುಸಿತ ಕಾಣ್ತಾ ಇದೆ. ಆ ಕಾರಣಕ್ಕೆ ದೇಶದಲ್ಲಿ ಬದಲಾವಣೆ ಆಗುತ್ತೆ, ಇದನ್ನು ಯಾರೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಜನರು ಪ್ರಬುದ್ಧ ಮತದಾರರೇನಿದ್ದಾರೆ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಏನಾಗಿದೆ, ಉದ್ಯೋಗದ ವಿಷಯ ಏನಾಗಿದೆ, ರಾಜ್ಯಗಳ ಹಂಚಿಕೆ ವಿಚಾರ ಏನಾಗಿದೆ, ಒಕ್ಕೂಟ ವ್ಯವಸ್ಥೆ ಏನಾಗಿದೆ, ಇದ್ರ ಮೇಲೆ ಇವತ್ತು ಚುನಾವಣೆ ಆಗ್ತಾ ಇರ್ತಕ್ಕಂಥದ್ದು. ಅವರು ಪ್ರಚಾರ ಮಾಡೋದು ಅಫ್ಕೋರ್ಸ್ ಅವರು ಮೋದಿ ಹೆಸರಲ್ಲೇ ಹೋಗಲಿ, ನಮಗೇನು ಅಭ್ಯಂತರ ಇಲ್ಲ, ಮೋದಿ ಅವ್ರ ನಾಯಕತ್ವನೇ ಪ್ರತಿಪಾದನೆ ಮಾಡಲಿ. ನಾನು ಅದಕ್ಕೆ ಪ್ರಶಾಂತ್ ನಾಥ್ ಅವ್ರನ್ನ ಕೋಟ್ ಮಾಡಿದ್ದು, 100 ಕ್ಷೇತ್ರದಲ್ಲಿ ಆ್ಯಂಟಿ ಇನ್ಕಂಬೆನ್ಸ್ ಇತ್ತು, ನೀವು ಕ್ಯಾಂಡಿಡೇಟ್ ಬದಲಾವಣೆ ಮಾಡ್ತೀರಾ ಅಂದರೆ ಇದು ಸೆಟ್ ಬ್ಯಾಕ್ ಟು ದ ಮೋದಿ, ಮೋದಿರವರ ವೈಫಲ್ಯ. ಉಳಿದಂಥ ಕ್ಷೇತ್ರದಲ್ಲಿ ಮೋದಿ ಹೆಸರಲ್ಲಿ ಚುನಾವಣೆ ಮಾಡ್ತಾರೆ, ಆದರೆ 100 ಕ್ಷೇತ್ರದಲ್ಲಿ ಅಲ್ಲಿ ಅವ್ರ ಕ್ಯಾಂಡಿಡೇಟ್ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಹೇಳ್ತಾರೆ. ಆ್ಯಂಟಿ ಇನ್ಕಂಬೆನ್ಸಿ ಇರೋದು ನಾಟ್ ಲೋಕಲ್ ಕ್ಯಾಂಡಿಡೇಟ್,
ಎಗೇನಿಸ್ಟ್ ದ ಮೋದಿ, ಎಗೇನಿಸ್ಟ್ ದ ಸೆಂಟ್ರಲ್ ಬಿಜೆಪಿ ಗವರ್ನಮೆಂಟ್. ಆ ಕಾರಣಕ್ಕೆ ಒಂದು ನಿಮಿಷ ರಾಹುಲ್ ಗಾಂಧಿ ಒಂದ್ಸಲ ಅಮೇಥಿನ ಸೋತ್ರ ನಾನು ಇನ್ನೊಂದ್ಸಲ ಅಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅನ್ನೋದು ಆಂಟಿ ಇನ್ಕಂಬನ್ಸಿಯ ಲಕ್ಷಣ ಅಲ್ವಾ? ಈಗ ಸೋನಿಯಾ ಗಾಂಧಿ ಅವ್ರು ಯಾಕೆ ಸ್ಪರ್ಧೆ ಮಾಡ್ತಾ ಇಲ್ಲ? ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಯಸ್ಸು, ಅನಾರೋಗ್ಯ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವರ ಮಗಳಲ್ಲಿ ಸ್ಪರ್ಧೆ ಮಾಡೋದಿಲ್ಲ. ಉತ್ತರ ಪ್ರದೇಶವನ್ನು ಗಾಂಧಿ ಕುಟುಂಬ ಬಿಟ್ಟು ಬಿಡುತ್ತೆ, ಆಂಟಿ ಇನ್ಕಂಬನ್ಸಿ ಇದೆ ಅನ್ನೋ ಕಾರಣಕ್ಕಲ್ವ ಅದು? ಅದು ಆಂಟಿ ಇನ್ಕಂಬನ್ಸಿ ಅಲ್ಲ, ಅಗ್ರಿ ವಿತ್ ಯು. ಅವ್ರಿಗೆ ಹೊಸಲ ಅವ್ರಿಗೆ ರಾಹುಲ್ ಗಾಂಧಿ ಅವ್ರು ಕಂಟೆಸ್ಟ್ ಮಾಡಿದ್ದು ಎರಡು ಕಡೆ, ಒಂದು ವೈನಾಡು, ಇನ್ನೊಂದು ಅಮೇಥಿನಲ್ಲಿ. ಅವ್ರು ಇವತ್ತು ಒಂದೇ ಕಡೆ ಕಂಟೆಸ್ಟ್ ಮಾಡ್ತಾ ಇರೋದು, ಎರಡು ಕಡೆ ಕಂಟೆಸ್ಟ್ ಮಾಡ್ತಾ ಇಲ್ಲ. ವೈನಾಡಲ್ಲಿ ಮಾತ್ರ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತಲ್ಲಿ ಆಂಟಿ ಇನ್ಕಂಬನ್ಸಿ ಪ್ರಶ್ನೆ ಅಲ್ಲ, ರೂಲಿಂಗ್ ಗೌರ್ಮೆಂಟ್ ಯಾರು? ಆಂಟಿ ಇನ್ಕಂಬನ್ಸಿ ಸಿಟ್ಟಿಂಗ್ ಎಂಪಿನ ಅವರು. ಅವ್ರ ಕ್ಷೇತ್ರ ಸರ್ ವೈನಾಡಲ್ಲಿ ಅವ್ರು ಕಂಟೆಸ್ಟ್ ಮಾಡದಲ್ಲದೆ ಆಂಟಿ ಇನ್ಕಂಬನ್ಸಿ ಅಂತ ಹೇಳಿ ನಾನು ಸ್ವೀಕಾರ ಮಾಡ್ತೀನಿ. ವೇರ್ ಈಸ್ ದ ಸಿಟ್ಟಿಂಗ್ ಎಂಪಿ? ಆಂಟಿ ಇನ್ಕಂಬನ್ಸಿ ಯಾರನ್ನ ಹೋಲಿಕೆ ಮಾಡ್ತೀವಿ? ರಮೇಶ್ ಬಾಬು ಅವರೇ, ಜವಾಹರಲಾಲ್ ನೆಹರು ಅವರ ನಂತರ ಮೊಟ್ಟ ಮೊದಲನೇ ಸಲ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿ ತನಕ ಮೊಟ್ಟ ಮೊದಲನೇ ಸಲ ಗಾಂಧಿ ಕುಟುಂಬ ಉತ್ತರ ಪ್ರದೇಶದಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ. ನೀವು ಹೇಳ್ತಾ ಇದ್ದೀರಿ ಒಂದು ಕ್ಷೇತ್ರ ಕಳಚಲಾಗಿದ್ದಂಥವ್ರು 7-8 ಗೆಲ್ತೀವಿ ಅಲ್ಲಿ ಅಂತ? ಇಲ್ಲ, ನಾನು ನಿಮ್ಮ ಪ್ರಶ್ನೆ ಸ್ವೀಕಾರ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಆ್ಯಂಟಿ ಇನ್ಕಂಬನ್ಸಿ ಅಂತ ಬರ್ತಕ್ಕಂಥದ್ದು ನಮ್ಮಲ್ಲಿ ಸಿಟ್ಟಿಂಗ್ ಎಂ ಪಿ ಇರೋ ಕಡೆ ಅಥವಾ ರೂಲಿಂಗ್ ಗೌರ್ಮೆಂಟ್ ಇರೋ ಕಡೆ. ಆ್ಯಂಟಿ ಇನ್ಕಂಬನ್ಸಿ ಶಬ್ದ ಬಳಸಿದ್ ರಾಯ್ಬರೇಲಿಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧಿಸಬಹುದಾಗಿತ್ತು ಅನ್ನೋ ಪ್ರಶ್ನೆಗೆ. ಈಗ ಸೋನಿಯಾ ಗಾಂಧಿ ಮೇಡಮ್ ರವರು ಬಿಕಾಸ್ ಆಫ್ ಅವರ್ ಹೆಲ್ತ್ ಇಶ್ಯೂಸು ಅವ್ರು ರಾಜ್ಯಸಭೆಗೆ ಹೋಗಿದ್ದಾರೆ. ಅಷ್ಟು ಬಿಟ್ಟರೆ ಇಡೀ ನೆಹರು ಫ್ಯಾಮಿಲಿಗೆ, ಇಂದಿರಾ ಗಾಂಧಿ ಫ್ಯಾಮಿಲಿಗೆ, ನಾಟ್ ಓನ್ಲಿ ಉತ್ತರ ಪ್ರದೇಶ, ಇಡೀ ಇಂಡಿಯಾನೇ ನಮಗೆ ನೆಹರು ಫ್ಯಾಮಿಲಿ, ನೆಹರು ಸಮಯನ ಓಟ್ ಕೇಳಂಥದ್ದು. ನಮಗೇನು ಮುಜುಗರ ಇಲ್ಲ, ನಾವು ಆ ಫ್ಯಾಮಿಲಿ ಮೇಲೆ ಓಟ್ ಕೇಳೋಂಥದ್ದು, ಫ್ಯಾಮಿಲಿ ಮೇಲೆ ಎಲೆಕ್ಷನ್ ಮಾಡೋಂಥದ್ದು. ಇವರು ನಾವು ವ್ಯಕ್ತಿ ಸಿದ್ಧಾಂತ ವಿರೋಧ ಮಾಡ್ತೀವಿ ಅಂತೇಳಿ ಪಾಪ ಒಂದೊಂದು ಫ್ಯಾಮಿಲಿ ಇಬ್ಬರು ಮೂರು ಜನಕ್ಕೆ ಈಗ ಕ್ಯಾಂಡಿಡೇಟ್ ಕಟ್ಕೊಂಡು ಏನಕ್ಕೇನು ನಾವು ಗೆಲ್ಲಬೇಕು, ಅದಕ್ಕೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡು ಹೊಟ್ಟಿರ್ತಕ್ಕಂಥವ್ರು ಬಿ ಜೆ ಪಿಯವರು. ನಮಗಲ್ಲ, ನಾವು ಕಾಂಗ್ರೆಸ್ ಪಾರ್ಟಿ ನೆಹರು ಕಾಲದಿಂದ ಇಲ್ಲಿವರೆಗೂ ಸಹ ನಾವು ಫ್ಯಾಮಿಲಿ ಒಪ್ಕೊಂಡಿದ್ದೀವಿ, ಫ್ಯಾಮಿಲಿಯಷ್ಟರಲ್ಲೇ ಚುನಾವಣೆ ಮಾಡ್ತೀವಿ, ಅದಕ್ಕೆ ಪ್ರಶ್ನೆನೇ ಇಲ್ಲ. ಅದನ್ನು ಅವ್ರು ಚುನಾವಣೆಗೆ ಉಪಯೋಗಿಸ್ಕೊಂಡು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಅದನ್ನು ತಗೊಳ್ಳೋಂಥದ್ದು. ಉಳಿದಂತೆ ಒಂದೊಂದು ಫ್ಯಾಮಿಲಿಯಲ್ಲಿ ಮೂರು ಜನಕ್ಕೆ, ಫಾರ್ ಎಕ್ಸಾಂಪಲ್ ಯಡಿಯೂರಪ್ಪನವರು, ರಾಘವೇಂದ್ರ ಯಾರು, ವಿಜಯೇಂದ್ರ ಯಾರು, ಏನೇನಾಗಿದೆ ಜನ ನೋಡ್ತಾ ಇದ್ದಾರೆ. ನಾನು ಯಾರನ್ನು ಹೆಸರು ಕುಟುಂಬ ರಾಜಕೀಯ ಬಗ್ಗೆ ಮಾತಾಡೋ ಅರ್ಹತೆ ಅವರಿಬ್ಬರಿಗೂ ಇಲ್ಲ. ನಾನೇ ಹೇಳ್ತೀನಿ, ನಾನು ರಮೇಶ್ ಬಾಬು ಅವ್ರ ಮಾತನ್ನ ಕೇಳಿದ್ವಿ. 100 ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು, ಅದು ಅವರು ಆಂಟಿ ಇನ್ಕಂಬನ್ಸಿ ಅಂತಲ್ಲ, ಒಂದು ರಾಜಕೀಯ ಪಾರ್ಟಿ ತನ್ನ ಚುನಾವಣೆಗೆ ಬೇಕಾದಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆಗೆ ತಕ್ಕಂತೆ ತನ್ನ ಅಭ್ಯರ್ಥಿಗಳನ್ನ ಮಾಡ್ತಾರೆ. ಇದು ಅನಿವಾರ್ಯತೆ ಅಲ್ಲ, ಪಕ್ಷದ ಆಧಾರದ ಮೇಲೆ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ಪಕ್ಷ ಅಂತಕ್ಕಂಥದ್ದು BJP ಅದು ಸಿಂಬಲ್ ಬೇಸ್ಡೇ ನಡೀತಾ ಇರೋಂಥದ್ದು, ಮಾನ್ಯತೆ ಮತ್ತು ಅದಕ್ಕೆ ಗೌರವ, ಅದಕ್ಕೆ ಜನಮನ್ನಣೆ ಕೊಡ್ತಾ ಇರ್ತಕ್ಕಂಥದ್ದು ಸಿಂಬಲ್ ಓರಿಯೆಂಟೆಡ್ ಒಂದು ಪಾರ್ಟು. ಉತ್ತರ ಪ್ರದೇಶದ ವಿಚಾರವನ್ನು ಹೇಳಿದೆ, ತಾವು ಈ ಸಮೀಕ್ಷೆ ಒಳಗಡೆ ಅತ್ಯಂತ ಕಳೆದ ಬಾರಿಗಿಂತ ನಾವು ಜಾಸ್ತಿ ತೆಗೆದುಕೊಳ್ತೇವೆ ಅಂತ. ಇಡೀ ಉತ್ತರ ಪ್ರದೇಶದ ಒಳಗಡೆ ಜನಮಾನಸದೊಳಗಡೆ BJP ಅಂತಕ್ಕಂಥದ್ದು ಇಷ್ಟು ಅಚ್ಚು ಒಡೆದಿದೆ ಅಂತಂದರೆ, ಗ್ರಾಮಗಳಲ್ಲೂ ಸಹ ಇವತ್ತು BJPಯ ಪರ ಅಲೆ ಅದ್ದಿರ್ತಕ್ಕಂಥದ್ದು. ಅದು ಅವಧ್ ಇರ್ಬೋದು, ಅದು ಬುಂದೇಲ್ಖಂಡ್ ಇರ್ಬೋದು, ಅದು ಉತ್ತರಾಂಚಲ್ ಇರ್ಬೋದು, ಅದು ಪೂರ್ವಾಂಚಲ್ ಇರ್ಬೋದು, ಪ್ರತಿಯೊಂದು ಪ್ರದೇಶವೂ ಕೂಡ ಏನು ಉತ್ತರ ಪ್ರದೇಶದೊಳಗಡೆ ಇದ್ದಾರೆ ಅಷ್ಟು ಭಾಗಗಳಲ್ಲೂ ದೊಡ್ಡ ಪ್ರಮಾಣದಲ್ಲಿ ನಮಗೆ ಒಂದು ಕಾಲದಲ್ಲಿ ಪೂರ್ವಾಂಚಲದಲ್ಲಿ ನಾವು ಇರಲಿಲ್ಲ, ನಾವು ಒಂದು ಕಾಲದಲ್ಲಿ ಅವಧಲ್ಲಿ ನಮಗೆ ವ್ಯತ್ಯಾಸಗಳಿತ್ತು, ಆದರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಮಗೆ ಅದು ಸಿಗ್ತಾ ಇರತಕ್ಕಂಥದ್ದು. ತಾವು ಪಶ್ಚಿಮ ಬಂಗಾಳದ ವಿಚಾರವನ್ನು ಹೇಳಿದ್ರೆ, ಸಂದೇಶ್ ಖಾಲಿ ಪ್ರಕರಣ ಆದ ನಂತರ ಇಡೀ ಭಾರತದ ಒಳಗಡೆ ಮಹಿಳೆಯರ ಮೇಲೆ ನಡೀತಾ ಇರತಕ್ಕಂಥ ಅತ್ಯಂತ ಅಮಾನುಷ, ಅವ್ರ ಮೇಲೆ ನಡೀತಾ ಇರತಕ್ಕಂಥ ಬಲಾತ್ಕಾರ, ಅವ್ರ ಮೇಲೆ ನಡೀತಾ ಇರತಕ್ಕಂಥ ವ್ಯವಸ್ಥಿತ TMCಯ ನಾಯಕ ರಾಜಕೀಯ ಈ ಒಂದು ದೌರ್ಜನ್ಯ ದಬ್ಬಾಳಿಕೆ ಜನಮಾನಸಕ್ಕೆ ಕಣ್ ತೆರೆಸಿರ್ತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿಯ ಮಹಿಳೆಯರು ಈ ಬಾರಿ BJPಗೆ ಬೆಂಬಲವನ್ನ ಕೊಡೋರಿದ್ದಾರೆ. ಇದರಲ್ಲಿ ಮಹೇಶ್ ಅವರು ಯಾವ ಬಾಯಿ ಇಟ್ಕೊಂಡು ಹೇಳ್ತೀರಿ ಇದನ್ನೆಲ್ಲ? ಯಾವ ಬಾಯಿ ಇಟ್ಕೊಂಡು ಹೇಳ್ತೀರಿ ಇದನ್ನ? ಯಾಕೆ ಏನು ಆ ಕುಸ್ತಿಪಟುಗಳು ದಿಲ್ಲಿಲಿ ಕುತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರೆ ಜಂತರ್ ಮಂತ್ರನಲ್ಲಿ ಹೋಗಿ ಮಾತಾಡಿಸೋದಕ್ಕಾಗಲಿಲ್ಲ, ತಮಗೆ ಬಂದ ಪ್ರಶಸ್ತಿಗಳನ್ನು ಹೋಗಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಇಟ್ಟು ಬಂದ್ರೆ ಅವರು ಸಂದೇಶ ಖಾಲಿಯ ಹೆಣ್ಣು ಮಕ್ಕಳಿಗೆ ಮನಸ್ಸು ಮಿಡಿಯುತ್ತೆ. ಅಜಿತ್ ಅವರೇ, ಮಣಿಪುರದ ಹೆಣ್ಣು ಮಕ್ಕಳಿಗೆ ಮನಸ್ಸು ಮಿಡಿಯುತ್ತೆ. ಒಂದು ವಿಷಯ ಹೇಳ್ತೀನಿ, ಪಾಲಿಟಿಕ್ಸ್ ಎಲ್ಲ ಪಾಲಿಟಿಕ್ಸ್ ಅಷ್ಟೇ ನೋಡಿ. BJP ಎಂದು ಕೂಡ ಮಹಿಳೆಯರ ವಿಚಾರದೊಳಗಡೆ ಯಾವುದೇ ಕಾರಣಕ್ಕೋಸ್ಕರ ಮಹಿಳೆಯರ ಯಾವುದೇ ಸಂಗತಿಗಳನ್ನು ಅದು ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದಿರ್ಬೋದು, ಮಹಿಳೆಯರದ್ದು ವಿಚಾರದಲ್ಲಿರ್ಬೋದು, ಅತ್ಯಂತ ಸ್ಫುಟವಾಗಿ ಪಾರದರ್ಶಕವಾಗಿರ್ತಕ್ಕಂಥ ಒಂದ್ಯಾವುದ ರಾಜಕೀಯ ಪಾರ್ಟಿ ಇದ್ರೆ ನಿಮ್ಮವ್ರ ಮೇಲೆ ಆರೋಪ ಬಂದಾಗ, ನಿಮ್ಮ ಆಡಳಿತದ ರಾಜ್ಯಗಳಲ್ಲಿ ಆರೋಪ ಬಂದಾಗ ಒಂದ್ ಲೆಕ್ಕ ನಾವೆಂದು ಯಾವ ಕಾರಣಕ್ಕೂ ಮಹಿಳೆ ಒಂದು ಅಜಿತ್ ಅಣ್ಣ
ಮಹಿಳೆಯರ ವಿಚಾರದೊಳಗಡೆ ಝೀರೋ ಟಾಲರೆನ್ಸ್, ಝೀರೋ ಟಾಲರೆನ್ಸ್, ಅದು ಬಿಜೆಪಿ ಅವರು ಮಾಡಿರಲಿ ಯಾವಾಗ ಮಾಡಿರಲಿ, ಮಹಿಳೆಯರ ವಿಚಾರದೊಳಗಡೆ ಅತ್ಯಂತ ತೀವ್ರವಾಗಿ ತೆಗೆದುಕೊಂಡಿರ್ತಕ್ಕಂತ ಒಂದು ರಾಜಕೀಯ ಪಾರ್ಟಿ ಇರೋದು ಬಿಜೆಪಿ. ಇದ್ರಲ್ಲಿ ಯಾವ ಕಾಂಪ್ರಮೈಸ್ ಇಲ್ಲ, ಅದು ಬಿಜೆಪಿ ಅವ್ರು ಮಾಡಿದ್ರು ಸಹ ತಪ್ಪೇನೆ ಅದರಲ್ಲಿ. ಈಗ ನಾ ಹೇಳ್ತಿಕ್ಕಳಿ ಯಾರು ಇದ್ರಲ್ಲಿ ವರ್ತೇ ಇಲ್ಲ, ನಾನು ವಕ್ತಾರನಾಗಿ ಹೇಳ್ತಾ ಇದ್ದೀನಿ ಇದೊಂದು ವಿಚಾರದೊಳಗಡೆ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು ಅಸ್ತಿತ್ವ ಕಳ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್. ಪ್ರಶಾಂತ್ ಸರ್ ಹೇಳಿದ್ರು ಇಡೀ ಉತ್ತರ ಪ್ರದೇಶದೊಳಗಡೆ, ಅದು ರಾಯ್ಬೇರಿಯಲ್ಲಿ ಇರ್ಬೋದು, ಅಮೇಥಿ ಇರ್ಬೋದು, ಇವತ್ತು ಯಾಕೆ ಅವರಿಗೆ ಎದೆಗಾರಿಕೆ ಎಲ್ಲ ಬಂದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಯಾಕೆ ಎದೆಗಾರಿಕೆ ಎಲ್ಲ ಇವತ್ತು ಕಾಂಗ್ರೆಸ್ಗೆ? ಉತ್ತರ ಪ್ರದೇಶದ ಏನು ಇವತ್ತಿನ ಆ ದಾರುಣ ಸ್ಥಿತಿ, ಆ ಎರಡು ಕ್ಷೇತ್ರಗಳಿದೆಯಲ್ಲ ಇವತ್ತು ಇವರು ಶಕ್ತಿ ಸಾಮರ್ಥ್ಯ ಅಂತ ಹೇಳ್ದಂಥವ್ರು ವೈನಾಡಿಗೆ ಯಾಕೆ ಬಂದು ಮಾಡ್ತಾರೆ? ಇವತ್ತು ರಿಜೆಕ್ಟ್ ಮಾಡಲಿ ಇವರೆಲ್ಲ ಹೇಳ್ತಾರೆ ಅಂತಾರಲ್ಲ ವೈಲಾರ್ದು ಪಾಪ್ಯುಲರ್ ಫ್ರಂಟ್ ಪಿ ಡಿ ಎ ನೆನೆ ಎಸ್ ಡಿ ಪಿ ಎ ಸಪೋರ್ಟ್ ಮಾಡ್ತಾರ, ನಮ್ಗೆ ಎಸ್ ಡಿ ಪಿ ಎ ಸಪೋರ್ಟ್ ಬೇಡ ಅಂತೇಳಿ ತಾಕತ್ತಿದೆ ಎಸ್ ಡಿ ಪಿ ಎ ಸಪೋರ್ಟನ್ನು ರಿಜೆಕ್ಟ್ ಮಾಡೋಕ್ಕೆ ಅವ್ರಿಗೆ? ಎಸ್ ಡಿ ಪಿ ಏನು ಕರ್ನಾಟಕದಲ್ಲಿ ಪಾಪ್ಯುಲರ್ ಫ್ರಂಟನ್ನು ಬ್ಯಾನ್ ಮಾಡ್ತಾರೆ, ಒಂದು ಪೊಲಿಟಿಕಲ್ ಔಟ್ಫಿಟ್ ಇವರಿಗೆ ನಾಚಿಕೆ ಆಗಬೇಕು, ಮುಸಲ್ಮಾನರು ಓಟ್ಗೋಸ್ಕರ ಸಪೋರ್ಟ್ ಬೇಡ ಅಂತ ಹೇಳ್ಬೇಕಲ್ಲ. ಅವಾಗ ಕುಟುಂಬ ರಾಜಕಾರಣದ ಪ್ರಶ್ನೆ ಬಂದಾಗ ನಾನೊಂದು ಮಾತನ್ನು ಹೇಳಿದೆ, ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುವ ಅರ್ಹತೆಯನ್ನು ಬಿಜೆಪಿಯವರು ಜೆ ಡಿ ಎಸ್ನವರು ಕಳ್ಕೊಂಡಿದ್ದಾರೆ ಅಂತ, ಹಾಗೆ ಕೋಮುವಾದದ ಬಗ್ಗೆ ಮಾತನಾಡುವ ಅರ್ಹತೆಯನ್ನು ಕಾಂಗ್ರೆಸ್ನವರು ಕಳ್ಕೊಂಡಿದ್ದಾರೆ. ಅಲ್ಲ ನೀವು ಕುಟುಂಬದ ರಾಜಕಾರಣ ವಿಷಯದಲ್ಲಿ ಒಂದು ವಿಷಯ ನಿಮಿಷ ಪರಿಕಲ್ಪನೆ ಬಹಳ ಸ್ಪಷ್ಟ ಇದೆ. ಇನ್ನು ಅನೇಕ ರಾಜ್ಯಗಳ ಸಂಖ್ಯೆಗಳನ್ನು ನೋಡಬೇಕಾಗಿದೆ, ನಿಮ್ಗಂತಲ್ಲ ಕುಟುಂಬ ರಾಜಕಾರಣದಲ್ಲಿ ನಮ್ಮ ಬಹಳ ಸ್ಪಷ್ಟ ಇದೆ ಬಿಜೆಪಿ ನೀತಿ. ಒಂದೇ ನಮ್ಮ ಡೆಫಿನೇಷನ್ ಕೊಡ್ತೀರಿ, ಅದೇ ಕುಟುಂಬ ರಾಜಕಾರಣ. ಇಷ್ಟು ವರ್ಷಗಳು ವಿರೋಧ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು ಇಷ್ಟೇನೆ. ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಕುಟುಂಬದ ಕೈಲಿರಬಾರ್ದು ಅಂತ, ನಾವು ಯಾರು ಕುಟುಂಬದ ಸದಸ್ಯರು ಸ್ಪರ್ಧೆ ಮಾಡಬಾರ್ದು ಅಂತ ನಾವು ಹೇಳಿಲ್ವಲ್ಲ. ನಾವು ಹೇಳಿರ್ತಕ್ಕಂಥದ್ದು ಒಂದು ರಾಜಕೀಯ ಪಾರ್ಟಿ, ಅದರ ವ್ಯವಸ್ಥೆ, ಅದರ ನಿರ್ಧಾರ ಒಂದು ಕುಟುಂಬದ ಕೈಲಾಗಬಾರ್ದು ಅಂತೇಳಿ ಬಹಳ ಸ್ಪಷ್ಟ ಇದೆ. ಈಗ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಅದು ಓಕೆ, ಯಾವುದು ಓಕೆ ನೋಡಿ, ಯಾವ ಕಾರಣಕ್ಕೂ ಕೂಡ ನಮ್ಮ ರಾಜಕೀಯ ಚುನಾವಣಾ ರಾಜಕಾರಣಕ್ಕೋಸ್ಕರ ನಮ್ಮ ಸಿದ್ಧಾಂತವನ್ನು ನಾವೆಂದು ಅದನ್ನು ಬಲಿ ಕೊಡೋದಿಲ್ಲ, ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಅದರಲ್ಲಿ. ಓಕೆ, ನಾನು ಬಿಹಾರದ ವಿಷಯದಲ್ಲಿ ರಮೇಶ್ ಬಾಬು ಅವರು ಹೇಳಿದಂಥ ಒಂದು ಮಾತನ್ನು ಬೈ ಮಾಡ್ಕೋತೀನಿ. ಪ್ರಶಾಂತ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ನಿತೀಶ್ ಕುಮಾರ್ ಈಸ್ ಇನ್ ದ ಲಾಸ್ಟ್ ಲೆಗ್ ಆಫ್ ಹಿಸ್ ಪಾಲಿಟಿಕ್ಸ್. ಫಟೀಗ್ ಫ್ಯಾಕ್ಟ್ರಿ ಇದೆ ನಿತೀಶ್ ಕುಮಾರ್ ಬಗ್ಗೆ ಬಿಹಾರದಲ್ಲಿ. ನಿತೀಶ್ ಕುಮಾರ್ ಐ ಎನ್ ಡಿ ಎ ಮೈತ್ರಿಯಿಂದ ಎನ್ ಡಿ ಎ ಮೈತ್ರಿಗೆ ಹಿ ಹ್ಯಾಸ್ ಕಮ್ ವಿತ್ ಸಮ್ ಲಯಾಬಿಲಿಟೀಸ್. ಅದೇ ನೋಡಿ, ಲಯಾಬಿಲಿಟಿ ಇದೆ, ಫಟೀಗ್ ಫ್ಯಾಕ್ಟ್ರಿ ಇದೆ, ಎಲ್ಲವೂ ನಿಜ. ಆದರೆ ನಿತೀಶ್ ಕುಮಾರ್ ಯಾರ ಜೊತೆಗೆ ಹೋಗ್ತಾರೋ ಅವರು ಹೆಚ್ಚು ಕಡಿಮೆ 50% ಕ್ರಾಸ್ ಮಾಡುವ ಹಂತದಲ್ಲಿರ್ತಾರೆ. 2015 ನಿತೀಶ್ ಕುಮಾರ್ ಆರ್ ಜೆ ಡಿ ಜೊತೆಗೆ ಹೋದರು. ಆರ್ ಜೆ ಡಿ ಮತ್ತು ನಿತೀಶ್ ಕಾಂಗ್ರೆಸ್ ಕಾಂಬಿನೇಷನ್ ಬಿಜೆಪಿಯನ್ನು 15 ಮಣಿಸ್ತು. ಸೊ ನಿತೀಶ್ ಕುಮಾರ್ ಬಳಿ ಮಹಾದಲಿತ್ ಓಟ್ಗಳು, ಹಿಂದುಳಿದ ಯಾದವೇತರ ಹಿಂದುಳಿದ ವರ್ಗಗಳ ಕೋರಿ ಕುರ್ಮಿ ಈ ಮತಗಳೇನಿವೆ ಇವು ನಿತೀಶ್ ಕುಮಾರ್ ಬಳಿ ಇವೆ. ಓಕೆ, ಹೀಗಾಗಿ ನಿತೀಶ್ ಕುಮಾರ್ ಒಂದು ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ಆಗ್ತಾರೆ. ಈಗ ಬಿ ಜೆ ಪಿ ಜೊತೆಗೆ ನಿತೀಶ್ ಕುಮಾರ್ ಬಂದಿದ್ದಾರೆ, ನೋ ಡೌಟ್ ನಿತೀಶ್ ಕುಮಾರ್ಗೆ ಸ್ವಂತ ಬಲದ ಮೇಲೆ ಅಥವಾ ಒಂದು ಪಾಪ್ಯುಲರ್ ಮ್ಯಾಂಡೇಟ್ ಇವತ್ತು ಬಿಹಾರದಲ್ಲಿ ಉಳಿದಿಲ್ಲ. ಆದರೆ ನಿತೀಶ್ ಕುಮಾರನ್ನು ಬಿ ಜೆ ಪಿ ಸೆಳೆದಿರೋದೇ ಇದೇ ಕಾರಣಕ್ಕೆ. ಒಂದು ವೇಳೆ ನಿತೀಶ್ ಕುಮಾರ್, ಲಾಲೂ ಪ್ರಸಾದ್ ಯಾದವ್ ಮತ್ತು ಕಾಂಗ್ರೆಸ್ ಕಾಂಬಿನೇಷನ್ ಇದ್ದರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮತ್ತು ಆ ಒಂದು ಕಾಂಬಿನೇಷನ್ ಐ ಎನ್ ಡಿ ಐ ಒಕ್ಕೂಟ ಹೆಚ್ಚು ಸ್ಥಾನಗಳನ್ನು ಪಡೆಯುವ ಅವಕಾಶ ಇತ್ತು. ಬಿ ಜೆ ಪಿ ನಿತೀಶ್ ಕುಮಾರನ್ನು ಸೆಳೆದುಕೊಂಡಿದ್ದೆ ಆ ಸೀಟ್ಗಳ ಹೆಚ್ಚಳಕ್ಕಾಗಿ. ಹೀಗಾಗಿ ನನಗನ್ಸುತ್ತೆ ನಿತೀಶ್ ಕುಮಾರ್ ಪಾಪ್ಯುಲರ್ ಮ್ಯಾಂಡೇಟ್ ಇಲ್ಲದೆ ಇರಬಹುದು, ಆದರೆ ತ್ರಿಕೋನ ಸ್ಪರ್ಧೆಯಲ್ಲಿ ನಿತೀಶ್ ಯಾರ ಜೊತೆಗೆ ಹೋಗ್ತಾರೆ ಅಂತಕ್ಕಂಥದ್ದು ಅಲ್ಲಿನ ಸೀಟಿನ ಗೆಲುವಿನ ಮೇಲೆ ನಿಶ್ಚಿತ ಪರಿಣಾಮ ಬೀರುತ್ತೆ. ಒಂದು ವೇಳೆ ನೋಡಿ, ಈಗ ಆರ್ ಜೆ ಡಿ ಬಳಿ ಎಂ ವೈ ಕಾಂಬಿನೇಷನ್ ನಿಶ್ಚಿತವಾಗಿ ಆರ್ ಜೆ ಡಿ ಬಳಿ ಇದೆ, ಮುಸ್ಲಿಂ ಮತ್ತು ಯಾದವ್ ಕಾಂಬಿನೇಷನ್. ಬಟ್ ಅಷ್ಟು ಸಾಕಾಗಲ್ಲ, ನಿಮಗೆ ವಿನ್ನಿಂಗ್ ಮಾರ್ಜಿನ್ಗೆ ಬರಬೇಕಾದ್ರೆ ಯು ನೀಡ್ ಟು ಹ್ಯಾವ್ ಮಹಾದಲಿತ್ ಮತ್ತು ಉಳಿದ ಹಿಂದುಳಿದ ವರ್ಗಗಳ ಮತಗಳು ಬರಬೇಕು. ಗಾಟ್ ಇಟ್. ಓಕೆ, ನಿತೀಶ್ ಕುಮಾರ್ ಬಿ ಜೆ ಪಿ ಜೊತೆಗೆ ಬಂದಿರೋದ್ರಿಂದ ಐಸಿಂಗ್ ಆನ್ ದ ಕೇಕ್, ಆ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಆರ್ ಜೆ ಡಿಗೆ ಒಂದು ರೀತಿಯಾಗಿರ್ತಕ್ಕಂಥ ಅಪ್ವರ್ಡ್ ಮೊಬಿಲಿಟಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಿದೆ. ಎಸ್, 2020 ವಿಧಾನಸಭೆ ಜೊತೆಗೆ ತೇಜಸ್ವಿ ಯಾದವ್ ಪಾಪ್ಯುಲಾರಿಟಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗ್ತಿದೆ. ಆದರೆ ಅದಕ್ಕೆ ಅನಿಸುತ್ತೆ ನಿತೀಶ್ ಕುಮಾರ್ ಬಳಿ ಇರತಕ್ಕಂಥ ವೋಟ್ಗಳನ್ನು ಹಿಂದೆ ಲಾಲು 90-95 2000 ವೋಟ್ ಚುನಾವಣೆ ಗೆದ್ದಿದ್ದ ಹೆಂಗೆ, ಯಾವ್ದಾರ ಜೊತೆ ಜೊತೆಗೆ ಉಳಿದ ಹಿಂದುಳಿದ ವರ್ಗಗಳು, ದಲಿತರು, ಮುಸಲ್ಮಾನರು ಲಾಲು ಪ್ರಸಾದ್ ಯಾದವ್ ಜೊತೆ ನಿಂತ್ಕೊಂಡ್ರು. ಆದರೆ ಜಂಗಲ್ ರಾಜ್ ಕೂಗು ಹೆಚ್ಚಾದಂತೆ ಆ ಮತಗಳು ಲಾಲು ಪ್ರಸಾದ್ ಯಾದವ್ರಿಂದ ಪರ್ಮನೆಂಟ್ ಆಗಿ ದೂರ ಹೋದ್ವು.
ಹೀಗಾಗಿ ನನಗನ್ಸುತ್ತೆ ಬಿಹಾರದಲ್ಲಿ ಈಗ ಎಕ್ಸಾಕ್ಟ್ ನಂಬರ್ ಎಷ್ಟು ಬರುತ್ತೆ ಅಂತಕ್ಕಂಥದ್ದು ಒಂದು ಭಾಗ. ಆದರೆ ಜೆ ಡಿ ಯು ಬಿ ಜೆ ಪಿ ಮತ್ತು ಪಾಸ್ವಾನ್ರ ಪಕ್ಷ ಒಟ್ಟು ಬಂದಾಗ ಒಂದು ಪಾಪ್ಯುಲರ್ ಮ್ಯಾಂಡೇಟ್ ಇರುತ್ತೆ. ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತಲ್ಲಿ ಹೇಳಬೇಕಾದ್ರೆ ಅಜಿತ್, ನನಗನ್ಸುತ್ತೆ ಉತ್ತರ ಪ್ರದೇಶದಲ್ಲಿ ಯಾಕೆ ಬಿ ಜೆ ಪಿಗೆ ಇಷ್ಟು ಲಾಭ ಆಗ್ತಿದೆ ಅಂದರೆ ಮೋದಿ ಜೊತೆ ಯೋಗಿ ಆದಿತ್ಯನಾಥರ ಹೆಸರಿದೆ. ಬೇರೆ ಯಾವುದೇ ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಇಷ್ಟು ಪಾಪ್ಯುಲರ್ ಮುಖ್ಯಮಂತ್ರಿ ಇಲ್ಲ. ಅದು ಲೋಕಸಭಾ ಸೀಟ್ಗಳಲ್ಲೂ ಕೂಡ ವೃದ್ಧಿಗೆ ಮುಖ್ಯ ಕಾರಣ ಅಂತ ಅನಿಸುತ್ತೆ. ಎಸ್ ಪಿ ಮತ್ತು ಕಾಂಗ್ರೆಸ್ ಬರೀ ಒಟ್ಟಾಗಿ ಬಂದರೆ ಅಲ್ಲಿ ಗೆಲುವಿನ ಸಾಕಾಗಲ್ಲ. ಕಳೆದ ಬಾರಿ ಎಸ್ ಪಿ ಎಷ್ಟು ಪಡೆದಿತ್ತು? 18% ಆಫ್ ವೋಟ್ಸ್. ಕಾಂಗ್ರೆಸ್ ಎಷ್ಟು ಪಡೆದಿತ್ತು? 6.5% ವೋಟ್ಸ್. ನೀವು ಗೆಲ್ಲಬೇಕಾದ್ರೆ 50% ದಾಟಬೇಕು. ಬಿ ಜೆ ಪಿ ಮಾತ್ರ ಕಳೆದ ಬಾರಿ 49.98% ಆಫ್ ವೋಟ್ಸನ್ನು ತೆಗೆದುಕೊಂಡಿತ್ತು. ಬಿ ಎಸ್ ಪಿ ಒಂದು 5-6% ವೋಟ್ಗಳು ಕಡಿಮೆ ಆದಾಗ ಅವು ಬಿ ಜೆ ಪಿ ಜೊತೆ ಸೇರಿಕೊಂಡ್ರೆ ಬಿ ಜೆ ಪಿಯ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ತವೆ. ಯಾಕಂದರೆ ಬಿ ಎಸ್ ಪಿಯ ವೋಟ್ಗಳು ಎಸ್ ಪಿ ಜೊತೆ ಹೋಗಲ್ಲ ಅಂತಕ್ಕಂಥದ್ದು ಒಂದು ಪರ್ಸೆಪ್ಷನ್ ಮತ್ತು ಒಂದು ರೀತಿಯ ರಿಯಾಲಿಟಿ ಕೂಡ. ಅದರ ಆಧಾರದ ಮೇಲೆ ಬಿ ಜೆ ಪಿಯ ಸೀಟ್ಗಳು 62 ಇದ್ದಿದ್ದು 72, 75, 75ರವರೆಗೆ ಹೋದರೂ ಒಂದು ದೊಡ್ಡ ಅದ್ಭುತ ಜಯ ಅಂತಕ್ಕಂಥದ್ದು ಹೇಳ್ಬೋದು. ಅದರ ಸಾಧ್ಯತೆ ಅಂತ ಸರ್ವೆಗಳು ಬೊಟ್ಟು ಮಾಡ್ತಾ ಇದೆ. ಎಸ್, ಒಂದು ಸಣ್ಣ ಬ್ರೇಕ್ನ ಸಮಯ, ಬ್ರೇಕ್ ನಂತರ ಕ್ವಿಕ್ ಆಗಿ ಮಹೇಶ್ ಗೌಡರು ಮಾತಾಡ್ಸ್ತೀನಿ ತಮ್ಮನ್ನ. ಒಂದು ಬ್ರೇಕ್ನ ನಂತರ ತುಂಬ ಕ್ವಿಕ್ ಆಗಿ ಈ ಉತ್ತರ ಭಾರತದ ಇತರ ರಾಜ್ಯಗಳನ್ನು ನೋಡೋಣ. ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ, ಅವುಗಳನ್ನು ನೋಡಿ ತುಂಬ ಇಂಪಾರ್ಟೆಂಟ್. ದಕ್ಷಿಣದ ರಾಜ್ಯಗಳಿಗೆ ಬರಬೇಕು. ಕರ್ನಾಟಕ, ಕರ್ನಾಟಕದ ವಿಷಯದಲ್ಲಿ ಈ ಸರ್ವೆ ಏನು ಹೇಳ್ತಾ ಇದೆ? ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಗಳಿಸೋದೆಷ್ಟು, ಕಾಂಗ್ರೆಸ್ ಗಳಿಸೋದೆಷ್ಟು? ಸಣ್ಣ ಬ್ರೇಕ್ ಆದಮೇಲೆ ಅದನ್ನು ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.